नमस्ते ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಯಾವುದೇ ಯೋಜನೆ ಆಗಲಿ ಅದನ್ನ ಜಾರಿಗೆ ತರಬೇಕಾದ್ರೆ ಎರಡು ರೀತಿಯ ಯೋಜನೆಗಳು ಇದ್ದೇ ಇರುತ್ತೆ ಅದನ್ನ ಮಾಡಬೇಕಾಗುತ್ತೆ ಕೂಡ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತ ಶಕ್ತಿ ಯೋಜನೆ ಕೂಡ ಅಷ್ಟೇ ಇದರಿಂದ ಮಹಿಳೆಯರಿಗೆ ಅನುಕೂಲ ಆಗಿದ್ರೂ ಕೂಡ ಕೆಲವರಿಗೆ ಸಮಸ್ಯೆಗಳಾಗಿರೋದು ಕೂಡ ಅಷ್ಟೇ ಸತ್ಯ ಈ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆ ರೀತಿಯಲ್ಲೇ ಈಗಾಗಲೇ ಎರಡು ಯೋಜನೆಗಳು ಜಾರಿಯಾಗಿದೆ ಅದರಲ್ಲಿ ಶಕ್ತಿ ಯೋಜನೆ ಇನ್ನೊಂದು ಗೃಹಲಕ್ಷ್ಮಿ ಇನ್ನೇನು ಮುಂದಿನ ದಿನಗಳಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆಯ ಬಗ್ಗೆ ಪರ ವಿರೋಧದ ಚರ್ಚೆಗಳು ಎಲ್ಲರ ಬಾಯಿಂದ ಕೇಳಿಬರ್ತಾ ಇದೆ ಅದರಲ್ಲೂ ಈ ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿದೆ ಸರ್ಕಾರಿ ಬಸ್ಸನ್ನ ಹರಾಜಿಗಿಟ್ಟಿರೋ ಹಾಗೆ ಭಾಸವಾಗ್ತಾ ಇರೋದಂತೂ ಸುಳ್ಳಲ್ಲ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಹಿಡಿದು ಇಲ್ಲಿ ತನಕ ಕೆಎಸ್ಆರ್ಟಿಸಿ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಜೋರಾಗಿ ನಡೆಯತಾ ಇದೆ ಈ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಮಹಿಳೆಯರ ಸುತ್ತಾಟ ಕಿತ್ತಾಟ ಜಗಳ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದೀವಿ ಸೋ ಮಹಿಳೆಯರಿಗೆ ಇದೊಂದು ರೀತಿ ವರದಾನ ಆಗಿರೋ ಶಕ್ತಿ ಯೋಜನೆ ಉಳಿದವರಿಗೆ ಒಂದು ರೀತಿ ಶಾಪ ಕೂಡ ಹೌದು ಒಂದು ಕಡೆ ಬಸ್ ಟಿಕೆಟ್ ಫ್ರೀ ಅಂತ ಮಹಿಳೆಯರು ಅನವಶ್ಯಕವಾಗಿ ಸುತ್ತಾಟವನ್ನ ಶುರು ಮಾಡುತ್ತಿದ್ದಾರೆ ಇದರಿಂದ ಕೆಲಸ ಕಾರ್ಯಗಳು ಇರುವಂತ ಪುರುಷರಿಗೆ ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಪ್ರತಿನಿತ್ಯ ಸಂಕಟ ಆಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಇದನ್ನು ಅವರು ಹೇಳ್ಕೊಂಡಿದ್ದಾರೆ ಇನ್ನೊಂದು ಕಡೆ ಬಸ್ ಟಿಕೆಟ್ ಫ್ರೀ ಆದಾಗ್ಲಿಂದ ಬಸ್ ಬಿಡೋದನ್ನೇ ಕಮ್ಮಿ ಮಾಡಿದ್ರು ಇದರಿಂದ ಬಸ್ ಸದಾ ತುಂಬಿ ತುಳುಕ್ತಾ ಇರುತ್ತೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಕೂಡ ಯೋಚನೆ ಮಾಡಬೇಕಲ್ವಾ ಕೆಲವು ಬೆರಳೆಣಿಕೆಯಷ್ಟು ಮಹಿಳೆಯರು ಫ್ರೀ ಇದ್ರೂ ಕೂಡ ನಾವು ದುಡ್ಡು ಕೊಟ್ಟೆ ಟ್ರಾವೆಲ್ ಮಾಡ್ತೀವಿ ಅಂತ ಸ್ವಾಭಿಮಾನದ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಇದರಿಂದ ಅನೇಕರು ವಿಚಲಿತರಾಗಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತರ್ಕಕ್ಕೆ ಒಗ್ಗಿಕೊಳ್ಳಲಾಗದೆ ಸರ್ಕಾರಿ ಬಸ್ ಸಹವಾಸ ಸಾಕಪ್ಪ ಅಂತ ಕೂಡ ಕೆಲವರು ಬಸ್ನಲ್ಲಿ ಹೋಗೋದನ್ನು ಕಮ್ಮಿ ಮಾಡಿದ್ದಾರೆ ಹೀಗಾಗಿ ಉಚಿತ ಪ್ರಯಾಣ ಇದ್ರೂ ಕೂಡ ಮಹಿಳೆಯರು ಅವಶ್ಯಕತೆ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಬಳಸಿಕೊಳ್ಳಬೇಕು ಅನ್ನೋದ್ರ ಗೊಂದಲದಲ್ಲಿದ್ದಾರೆ ಇನ್ನು ಬಸ್ ಸಂಖ್ಯೆಯನ್ನ ಹೆಚ್ಚಿಸಬೇಕು ಬೇಡವೋ ಅನ್ನೋ ಗೊಂದಲ ಕೂಡ ಕೆಎಸ್ಆರ್ಟಿಸಿ ಅವರಿಗೆ ಇದೆ ನಷ್ಟ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಸ್ ಕಮ್ಮಿ ಬಿಟ್ರೆ ಕೆಲಸಕ್ಕೆ ಹೋಗೋರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಹಾಗೇನೇ ಇವರಿಗೆ ತೊಂದರೆ ಆಗಬಾರದು ಅಂತ ಮಾನವೀಯತೆಯಿಂದ ಬಸ್ ಜಾಸ್ತಿ ಬಿಟ್ರೆ ನಷ್ಟದ ಹೊರೆ ಕೂಡ ಹೊರಬೇಕಾಗುತ್ತೆ ಮಹಿಳೆಯರಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಬಸ್ ಪ್ರಯಾಣ ಮಾಡಬೇಕು ಅನ್ನೋ ನಿಯಮ ಹಾಕಿದ್ರೆ ಈ ಯೋಜನೆಯನ್ನ ಜಾರಿಗೊಳಿಸಿದ ಯಾಕೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಮಹಿಳೆಯರು ಅನವಶ್ಯಕವಾಗಿ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಇದರಿಂದ ಕೆಲಸ ಇದ್ದವರಿಗೆ ಬಸ್ನಲ್ಲಿ ಪ್ರಯಾಣ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಪುರುಷರು ಹೇಳ್ತಾ ಇರೋ ಕಂಪ್ಲೇಂಟ್ ಆದರೆ ಅದು ಅವರಿಗೆ ಕಷ್ಟಕರವಾಗಿರಬಹುದು ಆದರೆ ಮಹಿಳೆಯರಿಗೆ ಅವಶ್ಯಕವಾಗಿರುತ್ತಲ್ವಾ ಈ ಯೋಜನೆ ಸದುಪಯೋಗ ಆಗದೆ ಇದ್ರೆ ಆ ಯೋಜನೆಯನ್ನ ಜಾರಿಗೆ ತಂದ್ರೂ ಏನು ಪ್ರಯೋಜನ ಒಂದು ರಾಷ್ಟ್ರೀಯ ಪಕ್ಷ ಇಷ್ಟು ವರ್ಷ ಆಡಳಿತ ನಡೆಸಿ ಅನುಭವ ಇದ್ದಾಗ ಸುಖ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಹೊರತರೋದಿಲ್ಲ ಅವರಿಗೂ ಕೂಡ ತಿಳುವಳಿಕೆ ಇದೆ ರಾಜ್ಯದಲ್ಲಿ ಈ ಯೋಜನೆ ಯಾರಿಗೂ ಹೊರೆಯಾಗಬಾರದು ಅನ್ನೋ ಕಾರಣವನ್ನ ಇಟ್ಕೊಂಡು ಜಾರಿಗೆ ತರೋದು ಹೇಗೆ ಅಂತ ಆದರೆ ನಿರೀಕ್ಷೆಗೂ ಮೀರಿ ಉಚಿತ ಪ್ರಯಾಣಕ್ಕೆ ಬೇಡಿಕೆ ಬಂದಿದ್ದರಿಂದ ಅದನ್ನು ಆರ್ಥಿಕವಾಗಿ ಹಾಗೆಯೇ ಸಾಮಾಜಿಕವಾಗಿ ಯಶಸ್ವಿಯಾಗಿ ನಿಭಾಯಿಸೋದು ಕೂಡ ಸರ್ಕಾರಕ್ಕೂ ದೊಡ್ಡ ಚಾಲೆಂಜ್ ನುಂಗಲಾರದ ಬಿಸಿ ತುಪ್ಪ ಒಂದು ಕಡೆ ಮಹಿಳೆಯರ ಸುತ್ತಾಟ ಬಸ್ನಲ್ಲೇ ಅತಿಯಾಗಿಬಿಟ್ಟಿದೆ ಖಾಸಗಿ ಬಸ್ ಹಾಗೇನೆ ಆಟೋ ಚಾಲಕರ ಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆ ಅವರ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿರೋದಂತೂ ಸತ್ಯ ಇನ್ನೊಂದು ಕಡೆ ಈ ಯೋಜನೆಗೆ ಕಂಡೀಷನ್ಸ್ ಏನಾದರೂ ಹಾಕಿದ್ರೆ ಸುಮ್ಮನೆ ಕೂರೋದಕ್ಕೆ ಜನ ದಡ್ರಲ್ಲ ಹಾಗಂತ ಬಸ್ ಕಡಿಮೆ ಬಿಟ್ಟು ಜಾರ್ಕೊಳ್ಳೋಣ ಅನ್ನೋ ಪ್ಲಾನ್ ಅನ್ನ ಏನಾದರೂ ಮಾಡಿದ್ರೆ ಮುಂದೆ ಅವರಿಗೆ ಇದು ಸವಾಲಾಗಿ ಪರಿಣಮಿಸೋದು ಗ್ಯಾರಂಟಿ ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಇದೆ ಹೀಗಾಗಿ ಶಕ್ತಿ ಯೋಜನೆಯನ್ನ ಯಾರಿಗೂ ಕೂಡ ತೊಂದರೆ ಆಗದಂತೆ ಸಮನಾಗಿ ತಕ್ಕಡಿಯಲ್ಲಿ ತೂಗಿಸಿಕೊಂಡು ಹೋಗೋದು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಕೂಡ ಹೌದು ಅನಿವಾರ್ಯ ಕೂಡ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಈಗಾಗಲೇ ಶಕ್ತಿ ಯೋಜನೆ ಗೃಹಜ್ಯೋತಿ ಯೋಜನೆ ಜಾರಿಗೊಂಡಿದ್ರೂ ಕೂಡ ಜನಸಾಮಾನ್ಯರಿಗೆ ಅದು ತಲೆನೋವಾಗ್ತಾ ಇದೆ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಜನ ಪ್ರತಿನಿತ್ಯ ಹಣ ಸಮಯವನ್ನು ವ್ಯರ್ಥ ಮಾಡಿಕೊಂಡು ತಮ್ಮ ಜೀವನದ ಜೊತೆಗೆ ಈ ರೀತಿಯಾಗಿ ಹೋರಾಟ ಮಾಡ್ತಿದ್ದಾರೆ ಇನ್ನು ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಯುವನಿಧಿಯ ಯೋಜನೆ ಜಾರಿಗೊಳ್ಳುವ ಮೊದಲೇ ಅದರ ಆಯ್ಕೆಯಲ್ಲಿನ ಗೊಂದಲಮಯ ವಾತಾವರಣ ವಿಶಾಲವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದನ್ನು ಪರಿಹರಿಸೋದಕ್ಕೆ ಈಗಲಿಂದಾನೇ ಸರ್ಕಾರ ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ
ಇನ್ನು ಈ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುವಂತಹ ಶಕ್ತಿ ಯೋಜನೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಈ ಕಾರಣದಿಂದ ಆಗಸ್ಟ್ 15 ಆದಮೇಲೆ ಶಕ್ತಿ ಯೋಜನೆ ಸ್ಥಗಿತವಾಗುತ್ತೆ ಅನ್ನೋ ವಿವರ ಇರೋ ಸಂದೇಶಗಳು ವಾಟ್ಸ್ಆಪ್ ಗಳಲ್ಲಿ ಕೆಲವು ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದನ್ನ ನಾವು ಕೂಡ ಗಮನಿಸ್ತಾ ಇದೀವಿ. ಈ ಸಂದೇಶದ ಜೊತೆಗೆ ಸುದ್ದಿ ವಾಹಿನಿಯೊಂದರ ಸ್ಕ್ರೀನ್ ಶಾಟ್ ಕೂಡ ಸಿಕ್ಕಾಪಟ್ಟೆ ಶೇರ್ ಆಗ್ತಾ ಇದೆ. ಈ ರೀತಿ ಸಾಕಷ್ಟು ಗೊಂದಲಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊದಲು ಗ್ಯಾರಂಟಿ ಯೋಜನೆಗಳು ಜಾರಿಯಾಗೋದಿಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ಈಗ ಈ ಯೋಜನೆಗಳು ಹೆಚ್ಚು ಕಾಲ ಚಾಲನೆಯಲ್ಲಿ ಇರೋದಿಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ನಮ್ಮದು ನುಡಿದಂತೆ ನಡೀತಾ ಇರೋ ಸರ್ಕಾರ, ಇದಕ್ಕೆ ನಾನೇ ಗ್ಯಾರಂಟಿ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಆಗಸ್ಟ್ 5 ಆಗಿ ಹೋಗಿದೆ, ಸೊ ಫ್ರೀ ಬಸ್ ಪ್ರಯಾಣ ರದ್ದು ಅನ್ನೋ ಮಾತು ಕೂಡ ಕೇಳಬಂದಿತ್ತು. ಆ ರೀತಿ ಯಾವುದೇ ಡೌಟ್ ನಿಮಗೆ ಬೇಡ, ಯಾಕೆಂದ್ರೆ ಶಕ್ತಿ ಯೋಜನೆಗೆ ಹೈಕೋರ್ಟ್ ತಡೆ ಕೊಟ್ಟಿಲ್ಲ. ಹಾಗೇನೆ ಈ ಯೋಜನೆ ಸ್ಥಗಿತಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿಲ್ಲ. ಇದರ ಬಗ್ಗೆ ಯಾವುದೇ ಆದೇಶ ಪ್ರಕಟ ಆಗೇ ಇಲ್ಲ. ಶಕ್ತಿ ಯೋಜನೆ ಆಗಸ್ಟ್ 15ಕ್ಕೆ ಮುಕ್ತಾಯಗೊಳ್ಳುತ್ತೆ ಅಂತ ಹರಿದಾಡ್ತಾ ಇರೋ ಸುದ್ದಿ ಸುಳ್ಳು. ಇದನ್ನ ಜನರು ನಂಬಬಾರದು. ಈ ಯೋಜನೆ ಸ್ವಾತಂತ್ರ್ಯ ದಿನಾಚರಣೆಯ ನಂತರವೂ ಕೂಡ ಮುಂದುವರಿಯುತ್ತೆ ಅಂತ ಕೆಎಸ್ಆರ್ಟಿಸಿಯ ವ್ಯವಸ್ಥಾಪಕ ನಿರ್ದೇಶಕ ಅನ್ಬು ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಮಂದಿಗೆ ಒಂದು ಗೊಂದಲ ಆಯ್ತು. ಆಗಸ್ಟ್ 15 ಆದ್ಮೇಲೆ ಶಕ್ತಿ ಯೋಜನೆ ರದ್ದಾಗುತ್ತೆ, ಹೈಕೋರ್ಟ್ ಸ್ಟೇ ತಂದಿದೆ ಅಂತೆಲ್ಲ, ಆದ್ರೆ ಅದೆಲ್ಲವೂ ಸುಳ್ಳು ಸುದ್ದಿ. ಖಂಡಿತ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಶಕ್ತಿ ಯೋಜನೆಗೆ ಹೈಕೋರ್ಟ್ ಯಾವ ತಡೆಯನ್ನು ಕೊಟ್ಟಿಲ್ಲ, ಇದು ರದ್ದು ಕೂಡ ಆಗಿಲ್ಲ, ಹೀಗೆ ಮುಂದುವರಿಯುತ್ತೆ. ಸೊ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾಹಿತಿ ಕೊಡ್ತಿದ್ದಾರೆ, ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವುದೇ ಅಧಿಕೃತವಾದ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಸೊ ನೋಡೋಣ ಇನ್ನು ಎಷ್ಟು ದಿನ ಈ ಶಕ್ತಿ ಯೋಜನೆ ಲೇಡೀಸ್ಗೆ ಫ್ರೀಯಾಗಿ ಸಿಗುತ್ತೆ ಅಂತ.